ಮಕ್ಕಳೇ, ಹಿಂದಿನ ಒಂದು ಅವಧಿಯಲ್ಲಿ ನೀವು ಶೇಷ ಪ್ರಮೇಯದ ಬಗ್ಗೆ ತಿಳಿದುಕೊಂಡಿದ್ದೀರಾ? ಹಾಗಾದರೆ ಆ ಶೇಷ ಪ್ರಮೇಯಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ಇವತ್ತಿನ ಒಂದು ಅವಧಿಯಲ್ಲಿ ನಾವು ಬಿಡಿಸೋಣ. ಸೊ ಅಭ್ಯಾಸ 4.3 ಫಸ್ಟ್ ಮೇನು ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನವುಗಳಿಂದ ಎಕ್ಸ್ ಕ್ಯೂಬ್ ಪ್ಲಸ್ 3x² + 3x + 1 ಅನ್ನು ಭಾಗಿಸಿದಾಗ ಸಿಗುವ ಶೇಷವನ್ನು ಕಂಡುಹಿಡಿಯಿರಿ. ಸೊ ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ನಾವು ಈ ಶೇಷವನ್ನು ಎರಡು ವಿಧಾನದಲ್ಲಿ ಕಂಡುಹಿಡಿಯಬಹುದು. ಒಂದು ದೀರ್ಘ ಭಾಗಾಕಾರ ವಿಧಾನ, ಮತ್ತೊಂದು ಶೇಷ ಪ್ರಮೇಯ ವಿಧಾನ. ಈ ಹಿಂದಿನ ಒಂದು ಅವಧಿಯಲ್ಲಿ ನಾವು ಶೇಷ ಪ್ರಮೇಯವನ್ನು ಕಲಿತಿರೋದ್ರಿಂದ ಅದನ್ನು ನಾವು ಅನ್ವಯಿಸಿ ಶೇಷವನ್ನು ಕಂಡುಹಿಡಿಯೋಣ. ಕೊಟ್ಟಂತಹ ಬಹುಪದೋಕ್ತಿಯನ್ನು ನಾವು p(x)ನಿಂದ ಸೂಚಿಸೋಣ. ಸೊ p(x) = x³ + 3x² + 3x + 1 ಆಗಿರಲಿ. ನಂತರ g(x) = x+1, ಇದರ ಶೂನ್ಯತೆ. ಸೊ ಶೂನ್ಯತೆ ಏನಾಗಿದೆ ಇಲ್ಲಿ? -1 ಆಗಿದೆ. ಇದನ್ನು ನೀವು ಹೇಗೆ ಕಂಡುಹಿಡಿಬೋದು? x+1 ಸೊನ್ನೆಗೆ ಸಮೀಕರಿಸಿ ಆಗ x = ಏನಾಗುತ್ತೆ? ಇದು ಇಲ್ಲಿ ಬಂದಾಗ -1 ಆಗುತ್ತೆ. ಹಾಗಾದರೆ ಇಲ್ಲಿ xನ ಬೆಲೆ -1 ಆಯಿತು. ಇವಾಗ ನಾವೇನು ಮಾಡೋಣ? ಎಕ್ಸಿನ ಜಾಗದಲ್ಲಿ -1 ಹಾಕೋಣ. ಹಾಗಾದರೆ p(-1) = -1³. ಈ ಒಂದು ಬಹುಪದೋಕ್ತಿಯಲ್ಲಿ ನಾವು ಬೆಲೆಯನ್ನು ಹಾಕ್ತಾ ಇದ್ದೀವಿ. -1³ + 3 × -1² + 3 × -1 + 1. ಸೊ ದಿಸ್ ಇಸ್ ಈಕ್ವಲ್ ಟು -1² - -1 + -1² = 1, 3 × 1 = 3, +3 × -3 = 1. ಹಾಗಾದರೆ ಇಲ್ಲಿ ಏನಾಯಿತು? -1 + 1 ಕ್ಯಾನ್ಸಲ್ ಆಯಿತು. +3 - 3 ಕ್ಯಾನ್ಸಲ್ ಆಗಿ ಉತ್ತರ ನಮಗೆ 0 ಬಂತು. ಸೊ ಇದು ಶೇಷ 0 ಆಗಿದೆ ಇಲ್ಲಿ. ಹಾಗೆಯೇ ಎರಡನೆಯ ಲೆಕ್ಕವನ್ನು ನಾವು ಇವಾಗ ನೋಡೋಣ. ಎರಡನೆಯ ಲೆಕ್ಕ ಏನಾಗಿದೆ ಇಲ್ಲಿ? g(x)ನ ಬೆಲೆ x - 1/2 ಆಗಿದೆ. ಹಾಗಾದರೆ ನಾವೇನು ಮಾಡೋಣ? x - 1/2 ಸೊನ್ನೆಗೆ ಸಮೀಕರಿಸಿದಾಗ ಎಕ್ಸ್ನ ಬೆಲೆ ಏನಾಗುತ್ತೆ? 1/2 ಆಗುತ್ತೆ. ಸೊ ಈ 1/2 ನಾವು ಇವಾಗ ಕೊಟ್ಟಿರುವಂತಹ ಬಹುಪದೋಕ್ತಿ p(x)ನಲ್ಲಿ ಹಾಕೋಣ. ಸೊ p(x) = x³ + 3x² + 3x + 1. ಇವಾಗ p(1/2) = 1/3 + 3 × 1/2² + 3 × 1/2 + 1. ಸೊ ದಿಸ್ ಇಸ್ ಈಕ್ವಲ್ ಟು 1/(1)/2 ಪ್ಲಸ್ಸಿಗೆ ಪ್ಲಸ್ಸು, 3/(1)/4 ಪ್ಲಸ್ 3 × 1/2 = 3/2 + 1. ದಿಸ್ ಇಸ್ ಈಕ್ವಲ್ ಟು 1/8 + 3/4 + 3/2 + 1. ಹಾಗಾದರೆ ಇದರ ಒಂದು ಲಸಾಅವನ್ನು ನಾವು ತೆಗೆದಾಗ ಲಸಾಅ ಏನು ಬರುತ್ತೆ ಇಲ್ಲಿ? 8, 4, 2 ಮತ್ತು ಇಲ್ಲಿ ಏನು ಇಲ್ಲ ಅಂದ್ರ ಅರ್ಥ 1. ಇವುಗಳ ಲಸಾಅ 8. ಹಾಗಾದರೆ 8 ಅಂದರೆ ಇಲ್ಲಿ ನಾವು 8 × 1 = 8, 4 × 8 = 8, 4 × 2 = 8, 2 × 4 = 8, 1 × 8 = 8. ಹಾಗಾದರೆ ಇಲ್ಲಿ 1 × 1 = 1 ಪ್ಲಸ್ 3 × 2 = 6 ಪ್ಲಸ್ 3 × 4 = 12 ಪ್ಲಸ್ 1 × 8 = 8. ಸೊ ದಿಸ್ ಇಸ್ ಈಕ್ವಲ್ ಟು ಇಲ್ಲಿ 27 ಬೈ 8 ಇದು
ಈ ಒಂದು ಎಕ್ಸ್ ನ ಬೆಲೆಯನ್ನು ನಾವು 1/2 ಅಂತ ಆದೇಶಿಸಿದಾಗ ಅಥವಾ ಎಕ್ಸ್ ಕ್ಯೂ ಪ್ಲಸ್ 3x² ಪ್ಲಸ್ 3x ಪ್ಲಸ್ 1 ಅನ್ನ ಎಕ್ಸ್ ಮೈನಸ್ 1/2 ಭಾಗಿಸಿದಾಗ ದೊರೆಯುವ ಶೇಷ 27/8 ಆಗಿದೆ. ಮೂರನೆಯ ಲೆಕ್ಕವನ್ನ ಇವಾಗ ನಾವು ನೋಡೋಣ. ಮೂರನೆಯ ಒಂದು ಲೆಕ್ಕದಲ್ಲಿ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಆಗಿದೆ. ಹಾಗಾದ್ರೆ ಇದರ ಶೂನ್ಯತೆ ಏನು? 0. ಇದನ್ನ ನಾವು 0 ಅಂತ ತೆಗೆದುಕೊಳ್ತೀವಿ. ಹಾಗಾದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 3x² ಪ್ಲಸ್ 3x ಪ್ಲಸ್ 1. ಸೊ ಪಿ ಆಫ್ 0 ಇಸ್ ಈಕ್ವಲ್ ಟು 0 ಕ್ಯೂಬ್ ಪ್ಲಸ್ 3×0² ಪ್ಲಸ್ 3×0 ಪ್ಲಸ್ 1. ಹಾಗಾದರೆ ಈ ಎಲ್ಲ ಬೆಲೆಗಳು ಹೊರಟೋದ್ವು. ಇಲ್ಲಿ ನಿಮಗೆ ದೊರೆಯುವಂತಹ ಶೇಷ 1 ಆಗಿದೆ. ಹಾಗೆಯೇ ನಾಲ್ಕನೆಯ ಒಂದು ಲೆಕ್ಕದಲ್ಲಿ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್? ಎಕ್ಸ್ ಪ್ಲಸ್ ಪೈ. ಸೊ ಎಕ್ಸ್ ಪ್ಲಸ್ ಪೈಯನ್ನು ನಾವು 0 ಸಮೀಕರಿಸಿದಾಗ ಎಕ್ಸ್ನ ಬೆಲೆ ಏನಾಯಿತು? -π ಆಯಿತು. ಇವಾಗ ನಾವು ಪಿ ಆಫ್ ಎಕ್ಸ್ನಲ್ಲಿ ಇದರ ಬೆಲೆಯನ್ನು ಹಾಕೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 3x² ಪ್ಲಸ್ 3x ಪ್ಲಸ್ 1. ಸೊ ಪಿ ಆಫ್ -π ಇಸ್ ಈಕ್ವಲ್ ಟು -π ಕ್ಯೂಬ್ ಪ್ಲಸ್ 3×-π² ಪ್ಲಸ್ 3×-π ಪ್ಲಸ್ 1. ಹಾಗಾದರೆ ಇಲ್ಲಿ ಬೆಲೆ -π ಕ್ಯೂಬ್ನ ಬೆಲೆ -π ಕ್ಯೂಬೇ. ನಂತರ -π² ಬೆಲೆ +π². ಸೊ ಪ್ಲಸ್ 3π² ಪ್ಲಸ್ ಇಂಟು ಮೈನಸ್ ಮೈನಸ್ 3π ಪ್ಲಸ್ 1. ಹಾಗಾದರೆ ನಮಗೆ ದೊರೆಯುವಂತಹ ಶೇಷ ಇಲ್ಲಿ ಏನಾಗಿದೆ? -π ಕ್ಯೂಬ್ ಪ್ಲಸ್ 3π² ಮೈನಸ್ 3π ಪ್ಲಸ್ 1 ಆಗಿದೆ. ಹಾಗೆಯೇ ಐದನೆಯ ಒಂದು ಲೆಕ್ಕದಲ್ಲಿ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5 + 2x. ಸೊ 5 + 2x ಅನ್ನು ನಾವು 0 ಸಮೀಕರಿಸಿದಾಗ 2x ಇಸ್ ಈಕ್ವಲ್ ಟು -5 ಆರ್ ಎಕ್ಸ್ ಇಸ್ ಈಕ್ವಲ್ ಟು -5/2. ಹಾಗಾದರೆ ಇವಾಗ ನಾವೇನು ಮಾಡೋಣ? ಇಲ್ಲಿ ಪಿ ಆಫ್ ಎಕ್ಸ್ನಲ್ಲಿ ಇದರ ಬೆಲೆಯನ್ನು ಹಾಕೋಣ. ಎಕ್ಸ್ ಕ್ಯೂಬ್ ಪ್ಲಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 3x² ಪ್ಲಸ್ 3x ಪ್ಲಸ್ 1. ಸೊ ಪಿ ಆಫ್ -π/2 ಇಸ್ ಈಕ್ವಲ್ ಟು -π/2 ಹೋಲ್ ಕ್ಯೂಬ್ ಪ್ಲಸ್ 3×-π/2 ಹೋಲ್ ಸ್ಕ್ವೇರ್ ಪ್ಲಸ್ 3×5/2 -π/2 ಪ್ಲಸ್ 1. ಆರ್ ದಿಸ್ ಇಸ್ ಈಕ್ವಲ್ ಟು -5 -125/8. ಇದು ಮೈನಸ್ನ ವರ್ಗ ಆಗಿರೋದ್ರಿಂದ ಪ್ಲಸ್ ಆಗುತ್ತೆ. ಪ್ಲಸ್ 3/5/25/4 ಪ್ಲಸ್ ಇಂಟು ಮೈನಸ್ ಮೈನಸ್ 3/5/15/2 ಪ್ಲಸ್ 1. ಆರ್ ದಿಸ್ ಇಸ್ ಈಕ್ವಲ್ ಟು -125/8 ಪ್ಲಸ್ 25/75/4 ಮೈನಸ್ 15/2 ಪ್ಲಸ್ 1. ಸೊ ಇಲ್ಲಿ ಲಸ ಅ 8 ಆಗುತ್ತೆ. ಈ ಒಂದು ಲೆಕ್ಕವನ್ನು ಬಿಡಿಸಿದಾಗ ನಿಮಗೆ ದೊರೆಯುವಂತಹ ಉತ್ತರ -27/8 -27/8. ಎರಡನೆಯ ಲೆಕ್ಕವನ್ನು ನಾವು ಇವಾಗ ನೋಡೋಣ. ಸೊ ಎರಡನೆಯ ಲೆಕ್ಕ ಈ ರೀತಿಯಾಗಿದೆ.
ಎಕ್ಸ್ ಕ್ಯೂಬ್ ಮೈನಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಮೈನಸ್ ಎ ಅನ್ನು ಎಕ್ಸ್ ಮೈನಸ್ ಎಯಿಂದ ಭಾಗಿಸಿದಾಗ ಸಿಗುವ ಶೇಷವನ್ನು ಕಂಡುಹಿಡಿಯಿರಿ. ಸೊ ನಾವಿವಾಗ ಏನು ಮಾಡೋಣ, ಕೊಟ್ಟಿರುವಂತಹ ಬಹು ಪದೋಕ್ತಿಯನ್ನು ಪಿ ಆಫ್ ಎಕ್ಸ್ನಿಂದ ಸೂಚಿಸೋಣ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್, ಎಕ್ಸ್ ಕ್ಯೂಬ್ ಮೈನಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಮೈನಸ್ ಎ. ನಂತರ ಅವ್ರು ಕೊಟ್ಟಿರೋದು ಜಿ ಆಫ್ ಎ ಎಕ್ಸ್ ಏನಾಗಿದೆ ಇಲ್ಲಿ, ಎಕ್ಸ್ ಮೈನಸ್ ಎ ಆಗಿದೆ. ಎಕ್ಸ್ ಮೈನಸ್ ಎ ಅನ್ನು ಸೊನ್ನೆಗೆ ಸಮೀಕರಿಸಿದಾಗ ಎಕ್ಸ್ನ ಬೆಲೆ ಏನಾಗುತ್ತೆ, ಎ ಆಗುತ್ತೆ. ಮೈನಸ್ ಎ ಈ ಕಡೆ ಬಂದರೆ ಪ್ಲಸ್ ಎ ಆಗುತ್ತೆ. ಹಾಗಾದರೆ ಇದರ ಬೆಲೆಯನ್ನು ನಾವು ಇಲ್ಲಿ ಎಕ್ಸ್ನ ಜಾಗಕ್ಕೆ ಹಾಕೋಣ. ಸೊ ಪಿ ಆಫ್ ಎ ಇಸ್ ಈಕ್ವಲ್ ಟು ಎ ಕ್ಯೂಬ್ ಮೈನಸ್ ಎ ಇಂಟು ಎ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಇಂಟು ಎ ಮೈನಸ್ ಎ. ದಿಸ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಮೈನಸ್ ಎ ಇಂಟು ಎ ಸ್ಕ್ವೇರ್ ಅಂದರೆ ಎ ಕ್ಯೂಬ್ ಪ್ಲಸ್ ಸಿಕ್ಸ್ ಎ ಇದು ಮೈನಸ್ ಎ. ಹಾಗಾದರೆ ಇಲ್ಲಿ ಎ ಕ್ಯೂಬ್ ಮೈನಸ್ ಎ ಕ್ಯೂಬ್ ಕ್ಯಾನ್ಸಲ್ ಆಯಿತು. ಸೊ ದಿಸ್ ಇಸ್ ಈಕ್ವಲ್ ಟು ಆರು ಎ ಅಲ್ಲಿ ಎ ಹೋದರೆ ಐದು ಎ. ಹಾಗಾದರೆ ಇಲ್ಲಿ ದೊರೆಯುವಂತಹ ಶೇಷ ಐದು ಎ ಆಗಿದೆ. ಹಾಗೆಯೇ ಮೂರನೆಯ ಲೆಕ್ಕವನ್ನು ನಾವು ನೋಡೋಣ. ಮೂರನೆಯ ಲೆಕ್ಕ ಈ ರೀತಿಯಾಗಿದೆ, ಏಳು ಪ್ಲಸ್ ಮೂರು ಎಕ್ಸ್ ಇದು ಎಕ್ಸ್ ಕ್ಯೂ ಪ್ಲಸ್ ಸೆವೆನ್ ಎಕ್ಸರ ಅಪವರ್ತನವೇ ಎಂದು ಪರೀಕ್ಷಿಸಿ. ಸೊ ಈ ಹಿಂದಿನ ಅವಧಿಯಲ್ಲಿ ನಾನು ಹೇಳಿದ ಹಾಗೆ ಅದು ಅಪವರ್ತನವಾಗಿದ್ದರೆ ಶೇಷ ಸೊನ್ನೆ ಆಗಬೇಕು, ಅಪವರ್ತನವಾಗದೆ ಹೋದರೆ ಶೇಷ ಸೊನ್ನೆ ಬಿಟ್ಟು ಬೇರೆ ಯಾವುದೇ ಒಂದು ಸಂಖ್ಯೆಯನ್ನು ನೀವು ಪಡಿಬಹುದು. ಹಾಗಾದರೆ ಇಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗಿದೆ ಇಲ್ಲಿ, ಮೂರು ಎಕ್ಸ್ ಕ್ಯೂಬ್ ಪ್ಲಸ್ ಸೆವೆನ್ ಎಕ್ಸ್, ಮತ್ತು ಜಿ ಆಫ್ ಎಕ್ಸ್ ಏನಾಗಿದೆ, ಏಳು ಪ್ಲಸ್ ಮೂರು ಎಕ್ಸ್. ಹಾಗಾದರೆ ಏಳು ಪ್ಲಸ್ ಮೂರು ಎಕ್ಸನ್ನು ಸೊನ್ನೆಗೆ ಸಮೀಕರಿಸಿದಾಗ ಮೂರು ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ಇದು, ಏಳು ಈ ಕಡೆ ಬಂದರೆ ಮೈನಸ್ ಏಳಾಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಏಳು ಅಪಾನ್ ಮೂರು. ಈ ಒಂದು ಎಕ್ಸ್ನ ಬೆಲೆಯನ್ನು ದತ್ತ ಬಹುಪದೋಕ್ತಿಯಲ್ಲಿ ಅಂದರೆ ಪಿ ಆಫ್ ಎಕ್ಸ್ನಲ್ಲಿ ಆದೇಶಿಸಿದಾಗ ಪಿ ಆಫ್ ಮೈನಸ್ ಏಳು ಬೈ ಮೂರು ಇಸ್ ಈಕ್ವಲ್ ಟು ಮೂರು ಬ್ರ್ಯಾಕೆಟ್ ಮೈನಸ್ ಏಳು ಬೈ ಮೂರು ಹೋಲ್ ಕ್ಯೂಬ್ ಪ್ಲಸ್ ಏಳು ಇಂಟು ಮೈನಸ್ ಏಳು ಬೈ ಮೂರು. ಸೊ ದಿಸ್ ಇಸ್ ಈಕ್ವಲ್ ಟು ಮೂರು ಬ್ರ್ಯಾಕೆಟ್ ಮೈನಸ್ನ ಘನ ಮೈನಸ್ ಆಗುತ್ತೆ, ಏಳರ ಘನ ಮುನ್ನೂರ ನಲವತ್ತ್ಮೂರು ಅಪಾನ್ ಮೂರರ ಘನ ಇಪ್ಪತ್ತೇಳು, ಮೂರ ಮೂರಲೆ ಒಂಬತ್ತು, ಒಂಬತ್ತ್ಮೂರಲೆ ಇಪ್ಪತ್ತೇಳು ಪ್ಲಸ್ ಇಂಟು ಮೈನಸ್ ಮೈನಸ್ ಏಳು ಏಳೆ ನಲವತ್ತೊಂಬತ್ತು ಅಪಾನ್ ಮೂರಾಯಿತು. ಸೊ ದಿಸ್ ಇಸ್ ಈಕ್ವಲ್ ಟು ಮೈನಸ್ ಇಲ್ಲಿ ಮೂರ ಒಂದ್ಲೆ ಮೂರ ಒಂಬತ್ತಲೆ ಮೈನಸ್ ಮುನ್ನೂರ ನಲವತ್ತ್ಮೂರು ಅಪಾನ್ ಒಂಬತ್ತು ಮೈನಸ್ ನಲವತ್ತೊಂಬತ್ತು ಅಪಾನ್ ಮೂರು. ಸೊ ಇಲ್ಲಿ ನೀವು ನೋಡಿದಾಗ ಈ ಚಿಹ್ನೆಯನ್ನು ನೋಡಿಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು, ಸಜಾತೀಯ ಚಿಹ್ನೆಗಳನ್ನು ನಾವು ಕೂಡ್ತೀವಿ. ಸೊ ಕೂಡ್ತೀವಿ ಅಂತಂದರೆ ಇಲ್ಲಿ ಉತ್ತರ ಸೊನ್ನೆ ಬರೋದಿಲ್ಲ. ಸೊನ್ನೆ ಬರೋದಿಲ್ಲ ಅಂತಂದರೆ ಇದು ಅಪವರ್ತನವಾಗಿಲ್ಲ ಅಂತಂದು ನಾವು ಹೇಳ್ಬೋದು. ಸೊ ಕಾರಣ ಶೇಷ ಸೊನ್ನೆಯಾಗಿಲ್ಲ ಅಂತ. ಇಲ್ಲಿ ಲ ಸ ಅ ಏನಾಯಿತು, ಒಂಬತ್ತಾಯಿತು. ಒಂಬತ್ತಾಗಿರೋದ್ರಿಂದ ಇಲ್ಲಿ ಮೂರ ಮೂರಲೆ ಒಂಬತ್ತು. ಸೊ ಮೈನಸ್ ಮುನ್ನೂರ ನಲವತ್ತ್ಮೂರು ಮೈನಸ್ ಸೊ ನಲವತ್ತೊಂಬತ್ತ್ಮೂರಲೆ ನೂರ ನಲವತ್ತೇಳು ಆರ್ ದಿಸ್ ಇಸ್ ಈಕ್ವಲ್ ಟು ಮೈನಸ್ ಏಳು ಮೂರು ಹತ್ತು, ಎಂಟು ಒಂದು ಒಂಬತ್ತು, ಮೂರು ಒಂದು ನಾಲ್ಕು. ಸೊ ಮೈನಸ್ ನಾಲ್ಕುನೂರ ತೊಂಬತ್ತು ಅಪಾನ್ ಒಂಬತ್ತಾಗಿದೆ ವಿಚ್ ಇಸ್ ನಾಟ್ ಈಕ್ವಲ್ ಟು ಝೀರೋ, ಆದ್ದರಿಂದ ಇದು ಅಪವರ್ತನ ಅಲ್ಲ. ಇಲ್ಲಿಯವರೆಗೂ ನಾವು ಶೇಷ ಪ್ರಮೇಯಕ್ಕೆ ಸಂಬಂಧಿಸಿದಂತಹ ಲೆಕ್ಕಗಳನ್ನು ಬಿಡಿಸಿದ್ದೀವಿ. ಮುಂದಿನ ಒಂದು ಅವಧಿಯಲ್ಲಿ ಬಹುಪದೋಕ್ತಿಗಳ ಅಪವರ್ತಿಸುವಿಕೆಯನ್ನು ನೋಡೋಣ.